ನಾಡಿನಲ್ಲೂ ಕೂಡ ಬಂಗಾರದಂತ ಬೆಳೆ. ತುಂಡು ಭೂಮಿಯಲ್ಲಿ ತಂತ್ರಜ್ಞಾನಾಧಾರಿತ ಕೃಷಿಗೆ ಸಿಕ್ಕಂತ ಬೆಲೆ. ಕಡಿಮೆ ನೀರು, ಆದಾಯ ಮಾತ್ರ ಫುಲ್ ಜೋರು. ಜಗತ್ತಿಗೆ ಕೃಷಿ ಪಾಠ ಹೇಳ್ತಿರುವಂತ ಮಾದರಿ ಕೃಷಿ ಪದ್ಧತಿ ಇದು. ಭಾರತಕ್ಕೂ ವರದಾನವಾಗುತ್ತಾ ಈ ಶ್ರಮರಹಿತ ತಂತ್ರಜ್ಞಾನ ಸಹಿತ ಆಧುನಿಕ ಕೃಷಿ ಪದ್ಧತಿ. ಯಾವ್ದಪ್ಪ ಆ ಕೃಷಿ ಪದ್ಧತಿ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋವನ್ನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮನುಷ್ಯ ತನ್ನ ಒಂದು ಅಸ್ತಿತ್ವವನ್ನ ಗುರುತಿಸಿಕೊಂಡಾಗಿಂದಲೂ ಕೂಡ ನಾವು ನೋಡೋದಾದ್ರೆ ತನ್ನ ಒಂದು ಬದುಕಿಗೆ ಹೋರಾಟವನ್ನ ಮಾಡ್ತಾನೆ ಇದ್ದಾನೆ. ಆ ಒಂದು ಹೋರಾಟದ ಫಲಾನೇ ಹೊಸ ಹೊಸ ಅನ್ವೇಷಣೆಗಳು, ಎಕ್ಸ್ಪರಿಮೆಂಟ್ಗಳು. ಸೊ ಅನ್ವೇಷಣೆಗಳು ಕೃಷಿ ವಲಯಕ್ಕೂ ಕೂಡ ಹೊರತಾಗಿಲ್ಲ. ಹಂತ ಹಂತವಾಗಿ ಮನುಷ್ಯ ಕೃಷಿಯಲ್ಲಿ ಅಭಿವೃದ್ಧಿ ಕಾಣ್ತಾ, ಅಭಿವೃದ್ಧಿ ಪಡ್ಕೊಳ್ತಾ, ತಂತ್ರಜ್ಞಾನವನ್ನ ಅಭಿವೃದ್ಧಿಯ ದಾರಿ ಮಾಡ್ಕೊಳ್ತಾ ಇಷ್ಟು ದೂರ ಕೂಡ ಬಂದಿದ್ದಾರೆ. ಈಗ ನಾವು ನೋಡೋದಾದ್ರೆ ಸಾಕಷ್ಟು ಜನ ಟೆಕ್ನಾಲಜಿಯನ್ನ ಬಳಸ್ಕೊಳ್ತಾ ಇದ್ದಾರೆ. ಸೊ ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಒಂದು ದೇಶದ ಭವಿಷ್ಯವನ್ನೇ ಬದಲಾಯಿಸ್ಬಿಡುತ್ತೆ ಅಂತಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಸೊ ಬರಡು ಭೂಮಿಯಲ್ಲಿ ಬಂಗಾರದಂತ ಬೆಳೆ ಬೆಳೆದು ಜಗತ್ತಿಗೆ ಕೃಷಿ ಕ್ಷೇತ್ರದಲ್ಲಿ ದೊಡ್ಡಣ್ಣ ಅನ್ಸ್ಕೊಂಡಿರೋದು ಯಾರು ಹೇಳಿ? ಅದು ಇಸ್ರೇಲ್. ಹೌದು, ನಮ್ಮ ಕರ್ನಾಟಕದ ಒಟ್ಟು ವಿಸ್ತೀರ್ಣವನ್ನ ನಾವು ಲೆಕ್ಕ ಹಾಕಿದ್ರು ಕೂಡ ಇಸ್ರೇಲ್ ಅದರ ಒಂದು ಮೂರನೇ ಒಂದು ಭಾಗ ಕೂಡ ಬರೋದಿಲ್ಲ ಸ್ನೇಹಿತರೆ. ಆದ್ರೆ ಕೃಷಿ ಅನ್ನೋ ವಿಚಾರಕ್ಕೆ ಬಂದ್ರೆ ಜಗತ್ತಿನ ಅಷ್ಟೂ ದೇಶಗಳನ್ನ ಸಾಲಾಗಿ ನಿಲ್ಸ್ಕೊಂಡು ಪಾಠ ಹೇಳುವಷ್ಟು ಬಲಿಷ್ಠವಾಗಿ ತಂತ್ರಜ್ಞಾನವನ್ನ ಕೃಷಿಯಲ್ಲಿ ಇಸ್ರೇಲ್ ಬಳಸ್ಕೊಳ್ತಾ ಇದೆ. ಸೊ ಇಷ್ಟು ಪುಟ್ಟ ರಾಷ್ಟ್ರ ಅದೆಂಗಪ್ಪ ಇಷ್ಟೆಲ್ಲ ಮಾಡುತ್ತೆ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಬಹುದು. ಬಟ್ ಅನಿವಾರ್ಯ, ಮನುಷ್ಯನನ್ನ ಎಂತ ಸಾಧನೆಗೂ ಕೂಡ ಹಚ್ಚುತ್ತೆ ಸ್ನೇಹಿತರೆ. ಹಾಗಾಗಿ 19ನೇ ಶತಮಾನದಲ್ಲಿ ಪ್ಯಾಲೆಸ್ತೇನಿಯಾಗೆ ಮಹಾ ವಲಸೆ ಆರಂಭವಾಗುತ್ತೆ. ಸೊ ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿದ್ದಂತಹ ಜೀವ್ಸ್ ಪ್ಯಾಲೆಸ್ತೇನಿಯಾಗೆ ಮರಳಿದಾಗ ಉಂಟಾದಂತಹ ಆಹಾರದ ಅಭಾವ ಇಂದು ನಾವು ನೋಡೋದಾದ್ರೆ ಇಸ್ರೇಲನ್ನ ಕೃಷಿ ಕ್ರಾಂತಿ ಮಹಾನಾಯಕನನ್ನಾಗಿ ಮಾಡಿರುವಂತದ್ದು ಅದೇ ಒಂದು ಕಾರಣ. ಸೊ ಸುತ್ತ 4 ದಿಕ್ಕುಗಳಲ್ಲಿ ಮರಳು ತುಂಬಿರುವಂತಹ ಮರುಭೂಮಿ ಕೃಷಿ ಸ್ವರ್ಗ ಈಗ ಆಗಿರುವಂತದ್ದು ಎಷ್ಟೋ ರಾಷ್ಟ್ರಗಳಿಗೆ ಇದು ಸ್ಫೂರ್ತಿಯಾಗಿದೆ. ದೊಡ್ಡ ದೊಡ್ಡ ದೇಶಗಳು ಕೂಡ ಇಸ್ರೇಲ್ ತಂತ್ರಜ್ಞಾನವನ್ನ ತಮ್ಮಲ್ಲಿ ನಾವು ಕೂಡ ಅಳವಡಿಸಿಕೊಳ್ಬೇಕು ಅಂತ ತುದಿಗಾಲಿನಲ್ಲಿ ನಿಂತಿದೆ. ಸೊ ಇಷ್ಟೆಲ್ಲ ಮಾಡ್ತಿರುವಂತ ಇಸ್ರೇಲ್ ಅಂತ ಮ್ಯಾಜಿಕ್ ಏನಪ್ಪ ಮಾಡ್ತಿದೆ? ಸೊ ಸಿಂಪಲ್ ಆಗಿ ಅವರು ಒಂದಷ್ಟು ಸೂತ್ರಗಳನ್ನ ಕೃಷಿಯಲ್ಲಿ ಫಾಲೋ ಮಾಡಿದ್ದಾರೆ. ಆ ಸೂತ್ರಗಳು ಏನು ಅನ್ನುವಂಥದ್ದನ್ನ ನಾನಿವತ್ತು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಸೊ ಮೊದಲನೇದಾಗಿ, ಮರುಭೂಮಿಯಲ್ಲಿ ಹನಿ ನೀರಿನಲ್ಲೇ ಬಂಗಾರದಂತ ಬೆಳೆ ಬೆಳೆದಿರುವಂತದ್ದು. ಸೊ ಜಪ್ಪಯ್ಯ ಅಂತಂದ್ರು ಆ ಒಂದು ಮರುಭೂಮಿಯಲ್ಲಿ ಬೇಕಂದಾಗ ಕುಡಿಯೋದಕ್ಕೆ ಸ್ವಲ್ಪ ಕೂಡ ನೀರು ಸಿಗೋದಿಲ್ಲ. ಆದ್ರೆ ಅಲ್ಲಿನ ಜನ ಇರುವಂತ ಅಲ್ಪ ಸ್ವಲ್ಪ ನೀರಿನಲ್ಲಿ ತಮ್ಮ ಒಂದು ದೇಶದ 90% ನಷ್ಟು ಆಹಾರದ ಅವಶ್ಯಕತೆಯನ್ನ ಪೂರೈಸಿಕೊಂಡಿದೆ ಸ್ನೇಹಿತರೆ. ಸೊ ಡ್ರಿಪ್ ಇರಿಗೇಷನ್ ಅನ್ನೋ ವರವನ್ನ ಜಗತ್ತಿಗೆ ನೀಡಿರುವಂತದ್ದು ಸೊ ಇಸ್ರೇಲ್. ಹನಿ ಹನಿಯಾಗಿ ನೀರನ್ನ ಬೇರೆಗೊಂದು ನೀರುಣಿಸುವಂತ ಹನಿ ನೀರಾವರಿ ಪದ್ಧತಿಯನ್ನ ಅವರಲ್ಲಿ ಅಳವಡಿಸಿಕೊಂಡಿರುವಂತದ್ದು. ಇರುವ ಅಲ್ಪ ಸ್ವಲ್ಪ ನೀರನ್ನೇ ಬಳಸಿ ಅಧಿಕ ಇಳುವರಿಯನ್ನ ಅವರು ಪಡ್ಕೊಂಡಿದ್ದಾರೆ. ಸೊ ಇತರ ಕೃಷಿ ಪದ್ಧತಿಗೆ ನಾವು ಹೋಲಿಸಿದ್ರೆ 40%ರಷ್ಟು ಇಳುವರಿ ಹನಿ ನೀರಾವರಿಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಕಾರಣ, ಬೇರುಗಳಿಗೆ ನೇರವಾಗಿ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ನೀರು ಸಿಗುತ್ತೆ. ಸೊ ಜೊತೆಯಲ್ಲಿ ಒಂದು ನೀರಿನ ಮೂಲದಿಂದ ಹಲವು ಬೆಳೆಗಳನ್ನ ಬೆಳೆಯುವಂತಹ ಪದ್ಧತಿ ನೀರಿನ ಬಳಕೆಯನ್ನ ಕೂಡ ಇಲ್ಲಿ ಕಡಿಮೆ ಮಾಡುತ್ತೆ. ಅದರ ಜೊತೆಗೆ ಲಾಭವನ್ನ ಕೂಡ ಹೆಚ್ಚಿಸುತ್ತೆ. ಅಂದ್ರೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಟೊಮ್ಯಾಟೋಗೆ ನಾವು ಏನೊಂದು ನೀರನ್ನ ಕೊಡ್ತೀವೋ ಅದು ನೆಕ್ಸ್ಟ್ ಹೋಗಿ ಸಿಪ್ಪಿನ ಪಾತಿಯಲ್ಲಿ ಬಳಕೆ ಆಗುವಂಥದ್ದು. ಅಂದ್ರೆ ಒಂದರಿಂದ ಒಂದು ಇಂಟರ್ ಕನೆಕ್ಟ್ ಆಗೋದ್ರಿಂದ ಅಲ್ಲಿ ನೀರಿನ ಒಂದು ಬಳಕೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ನೀರು ಹೋಗ್ತಾ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ಗ್ರೀನ್ ಹೌಸ್ ಆಗಿರ್ಬೋದು, ಹಸಿರುಮನೆ ಕೃಷಿ, ಸಮ ಪ್ರಮಾಣದ ಸೂರ್ಯನ ಬೆಳಕು, ಕಡಿಮೆ ನೀರಿನ ಬಳಕೆ ಜೊತೆಗೆ ಅಧಿಕ ಇಳುವರಿ, ಇದು ಇಸ್ರೇಲ್ನ ಒಂದು ಕೃಷಿ ಸೂತ್ರ ಆಗಿದೆ. ಇನ್ನು ಎರಡನೇದಾಗಿ, ನೀರಿನ ಮರುಬಳಕೆ ಇಸ್ರೇಲ್ಗೆ ವರದಾನ ಆಗಿರುವಂತದ್ದು. ಹೌದು,
ಕೃಷಿಯಲ್ಲಿ ನೀರಿನ ಮರುಬಳಕೆ ಇಸ್ರೇಲ್ ಅನ್ನ ನೀರಿನ ಅಭಾವದಿಂದ ತಪ್ಪಿಸಿದೆ. ಸೊ ರೀಸೈಕಲ್ ಮಾಡಿ ನೀರನ್ನ ಕೃಷಿಗೆ ಬಳಸ್ತಿರೋದು, ಜೊತೆಗೆ ನೀರಿನ ತೊಟ್ಟಿಯನ್ನ ಕ್ರಿಯೇಟ್ ಮಾಡಿಕೊಂಡು ಇಸ್ರೇಲ್ ಶೇಕಡಾ 86% ಅಷ್ಟು ನೀರನ್ನ ಮರುಬಳಕೆ ರೀಸೈಕಲ್ ಮಾಡ್ಕೊಳ್ತಾ ಇದೆ. ಸೊ ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ನೀರನ್ನ ಮರುಬಳಕೆ ಮಾಡ್ತಿರುವಂತ ದೇಶ ಕೂಡ ಹೌದು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಮೂರನೇದಾಗಿ ಕೃಷಿಯಲ್ಲಿ ಸರಿಯಾದ ತಂತ್ರಜ್ಞಾನವನ್ನ ಬಳಕೆ ಮಾಡಿರುವಂತದ್ದು. ಅಂದ್ರೆ ಲೆಕ್ಕಾಚಾರದಲ್ಲಿ ಕೃಷಿ ಮಾಡಿದ್ರೆ ಲೆಕ್ಕ ತಪ್ಪಾಗಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಅವರು ಕೂಡ ಇದನ್ನೇ ಫಾಲೋ ಮಾಡಿರುವಂತದ್ದು. ತಂತ್ರಜ್ಞಾನಾಧಾರಿತ ಇಸ್ರೇಲ್ ಕೃಷಿ ಎಷ್ಟು ಮುಂದುವರೆದಿದೆ ಅಂತಂದ್ರೆ, ರೈತ ಒಂದು ತನ್ನ ಜಮೀನಿನಲ್ಲಿ ಬೆಳೆದಿರುವಂತಹ ಪ್ರತಿ ಗಿಡದ ಡೇಟಾ ಅವನ ಬಳಿ ಇರುತ್ತೆ. ಅಂದ್ರೆ ಜಮೀನಿನಲ್ಲಿ ಮಣ್ಣಿನ ಗುಣಮಟ್ಟ ಯಾವ ರೀತಿಯಾಗಿರುತ್ತೆ, ಫಲವತ್ತತೆ ಹೆಂಗಿದೆ, ಅದೆಲ್ಲ ಕೂಡ ಅವನಿಗೆ ಗೊತ್ತಿರುತ್ತೆ. ಆ ಒಂದು ಲೆಕ್ಕಾಚಾರದ ಕೃಷಿನೇ ಇವತ್ತು ಇಸ್ರೇಲ್ ರೈತರನ್ನ ಜಗತ್ತಿನ ಲೆಕ್ಕದಲ್ಲಿ ಮೊದಲಿಗೆ ಇರಿಸ್ಕೊಂಡಿರುವಂತದ್ದು ಸ್ನೇಹಿತರೆ. ಆ ಒಂದು ಕಾರಣ ಅವರು ಇಷ್ಟು ಸಕ್ಸಸ್ ಆಗೋದಕ್ಕೆ. ಇನ್ನು ಸ್ನೇಹಿತರೆ, ನಾಲ್ಕನೇದಾಗಿ ರಾಸಾಯನಿಕಗಳಿಂದ ದೂರವೇ ಉಳಿದಿರುವಂತ ಇಸ್ರೇಲ್ ರೈತರು. ಹೌದು, ಇವತ್ತು ನಾವು ನೋಡೋದಾದ್ರೆ ಏನೇ ರೈತರು ಬೆಳೆ ಬೆಳೆದ್ರು ಕೂಡ ಅದರಲ್ಲಿ ಶೇಕಡಾ 40% ರಾಸಾಯನಿಕಗಳು ಇದ್ದೇ ಇರುತ್ತೆ. ಯಾವುದೇ ಒಂದು ಕೃಷಿ ಮಾಡ್ತೀವಿ ಅಂತಂದ್ರೆ ಇಳುವರಿ ಹೆಚ್ಚಾಗಬೇಕು, ಬೆಳೆ ಹಾನಿ ಆಗಬಾರ್ದು ಅಂತ ರಾಸಾಯನಿಕಗಳನ್ನ ನಾವು ಸ್ಪ್ರೇ ಮಾಡ್ತೀವಿ. ಆದ್ರೆ ಇಸ್ರೇಲ್ ಇದರಿಂದ ದೂರನೇ ಉಳಿದಿರುವಂತದ್ದು. ಸೊ ಬಯೋ ಪೆಸ್ಟಿಸೈಡ್ಸ್ ಅಥವಾ ನೈಸರ್ಗಿಕ ಕೃಷಿ ಪದ್ಧತಿಯಿಂದ ಇಸ್ರೇಲ್ ತಮ್ಮ ಒಂದು ಬೆಳೆಯನ್ನ ಶೇಕಡಾ 70% ಆರೋಗ್ಯವಾಗಿ ಇರಿಸಿಕೊಂಡಿದೆ. ಸೊ ಬಯೋ ಫರ್ಟಿಲೈಸರ್ಗಳನ್ನ ಬಳಸುವ ಮೂಲಕ ಅಧಿಕ ಇಳುವರಿಯನ್ನ ಪಡಿತಾ ಇದೆ ಇಸ್ರೇಲ್. ಇತರ ದೇಶಗಳಿಗೆ ತನ್ನ ಬೆಳೆಗಳನ್ನ ರಫ್ತು ಕೂಡ ಅಂದ್ರೆ ಎಕ್ಸ್ಪೋರ್ಟ್ ಕೂಡ ಮಾಡಿ ಸೈ ಎನಿಸಿಕೊಂಡಿದೆ. ಇನ್ನು ಸ್ನೇಹಿತರೆ, ಇಸ್ರೇಲ್ ಕೃಷಿಯಲ್ಲಿ ಶೇಕಡಾ 90% ತಂತ್ರಜ್ಞಾನವನ್ನ ಬಳಸ್ಕೊಳ್ತಾ ಇದೆ. ಅಂದ್ರೆ ಬೇರೆ ದೇಶಗಳು ಕೃಷಿಯಲ್ಲಿ ಅಭಿವೃದ್ಧಿಯನ್ನ ಕಂಡುಕೊಂಡಿದ್ರು ಕೂಡ ಇಸ್ರೇಲ್ ತನ್ನ ಒಂದು ಕೃಷಿ ಪದ್ಧತಿಯಲ್ಲಿ 90% ನಷ್ಟು ತಂತ್ರಜ್ಞಾನವನ್ನ ಬಳಕೆ ಮಾಡೋದ್ರಿಂದ ಬೇರೆ ದೇಶಗಳಿಗೆ ಸೆಡ್ ಹೊಡೆದಿದೆ, ಅವರಿಗೊಂದು ಉತ್ತರವನ್ನ ಕೂಡ ಕೊಟ್ಟಿದೆ. ನಾವು ಕೂಡ ಇದೇ ರೀತಿಯಾಗಿ ಕೃಷಿ ಮಾಡಬೇಕು ಅಂತ ಎಲ್ಲರೂ ಕೂಡ ಈಗ ಕಾಯ್ತಾ ಇದ್ದಾರೆ. ಇಸ್ರೇಲ್ ತನ್ನ ಒಂದು ಜಮೀನಿನಲ್ಲಿ ರೋಬೋಟ್ ಗಳನ್ನ ದುಡಿಸ್ಕೊಳ್ತಾ ಇದೆ ಸ್ನೇಹಿತರೆ. ಅಂದ್ರೆ ಅಲ್ಲಿ ರೋಬೋಟ್ ಗಳು ಏನ್ ಮಾಡುತ್ತೆ ಅಂತಂದ್ರೆ, ಗಿಡ ನೆಡೋದಾಗಿರ್ಬೋದು, ಅದಕ್ಕೆ ನೀರ್ ಹಾಕೋದಾಗಿರ್ಬೋದು, ಬೆಳೆ ಬೆಳೆದು ಅದನ್ನ ರೈತನ ಕೈಗೆ ತಂದು ಕೊಡುವಷ್ಟು ತಂತ್ರಜ್ಞಾನವನ್ನ ಇಸ್ರೇಲ್ ರೈತ ಆ ಒಂದು ರೋಬೋಟ್ ಗಳಿಂದಲೇ ದುಡಿಸ್ಕೊಳ್ತಾ ಇದ್ದಾನೆ. ಸೊ ಆ ರೋಬೋಟ್ ಗಳು ಬೆಳೆಗೆ ಏನ್ ಅವಶ್ಯಕ ಅಂತ ಮೊದಲನೇದಾಗಿ ತಿಳ್ಕೊಳ್ತೆ. ಅದರ ಪ್ರಮಾಣದ ಅಂದ್ರೆ ಅದಕ್ಕೆ ತಕ್ಕಂತೆ ಗೊಬ್ಬರವನ್ನ ಹಾಕೋದಾಗಿರ್ಬೋದು, ನೀರನ್ನ ನೀಡೋ ಮೂಲಕ ಅಲ್ಲಿ ಕಂಪ್ಲೀಟ್ ಆಗಿ ರೋಬೋಟ್ ಗಳೇ ಜಮೀನಲ್ಲಿ ಕೆಲಸ ಮಾಡುತ್ತೆ. ಸೊ ಇದೇ ಕಾರಣಕ್ಕೆ ಇವತ್ತು ನಾವು ನೋಡೋದಾದ್ರೆ ಇಸ್ರೇಲ್ ಕೃಷಿಯಲ್ಲಿ ದೊಡ್ಡಣ್ಣ ಅಂತ ಅನ್ಸ್ಕೊಂಡಿರುವಂತದ್ದು. ಇನ್ನು ನಮ್ಮ ದೇಶದ ಕೃಷಿಯಲ್ಲಿ ತಂತ್ರಜ್ಞಾನ ಬಳಕೆ ಆಗ್ತಿಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಖಂಡಿತವಾಗಿ ನಾವು ಕೂಡ ಕೃಷಿಯಲ್ಲಿ ಸಾಕಷ್ಟು ಒಂದು ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಆದ್ರೆ AI ನಂತರ ಅತ್ಯಾಧುನಿಕ ತಂತ್ರಜ್ಞಾನಗಳು ಕೇವಲ ನೋಡೋದಾದ್ರೆ 2% ನಷ್ಟು ಮಾತ್ರ ಬಳಕೆ ಆಗಿರುವಂತದ್ದು ಸ್ನೇಹಿತರೆ. ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೆಲವೊಂದಷ್ಟು ರೈತರು ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ನಮ್ಮ ದೇಶದಲ್ಲೂ ಕೂಡ ಕೆಲವು ರೈತರು ತಮ್ಮ ಒಂದು ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆಯಿಂದ ಯಶಸ್ಸನ್ನ ಕೂಡ ಕಂಡಿದ್ದಾರೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ, ಕಡಿಮೆ ಶ್ರಮವನ್ನ ಕೂಡ ವಹಿಸ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಬೆಂಗಳೂರಿಗೆ ಹತ್ತಿರ ಇರುವಂತಹ ದೊಡ್ಡಬಳ್ಳಾಪುರದಲ್ಲಿ ವೈನ್ ಪ್ರೊಸೆಸಿಂಗ್ ಹಾಗೆ ತಯಾರಿಕಾ ಘಟಕ ಆರಂಭಿಸಿರುವಂತಹ ನಿತಿನ್ ಪಾಟೀಲ್ ಅನ್ನುವರು ತಮ್ಮ ಒಂದು ವೈನ್ ತಯಾರಿಕೆಗೆ ಬೇಕಿರುವಂತಹ ದ್ರಾಕ್ಷಿ ಬೆಳೆಯಲ್ಲಿ AI ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದ್ದಾರೆ. ಸೊ ಅತಿ ಕಡಿಮೆ ಶ್ರಮ ಜೊತೆಗೆ ಕೆಲಸಗಾರರು ಕೂಡ ಇಲ್ಲಿ ಕಡಿಮೆ ಬಳಕೆ ಆಗ್ತಾರೆ. ಸೊ ನಾವು ಬೆಳೆಯುವಂತಹ ಬೆಳೆಯ ಆಧಾರದ ಮೇಲೆ 20-30 ಎಕರೆಗೆ ಒಂದು ಸೆನ್ಸಾರ್ ಅನ್ನ ಅಳವಡಿಸಿಕೊಂಡ್ರೆ ಮಣ್ಣಿನ ತೇವಾಂಶ ಆಗಿರ್ಬೋದು, ಗಾಳಿಯ ತೇವಾಂಶ ಆಗಿರ್ಬೋದು, ಸೂರ್ಯನ ಬೆಳಕು, ಹಾಗೆ ಏನೇನ್ ಬೇಕಾಗುತ್ತೋ ಅದರ ಒಂದು ಗೊಬ್ಬರ ನೀರು ಎಲ್ಲವನ್ನ ಲೆಕ್ಕ ಹಾಕಿ ನಮ್ಮ ಒಂದು ಮೊಬೈಲ್ಗೆ ಇದು ಡೇಟಾವನ್ನ AI ಟೆಕ್ನಾಲಜಿ ಕಳಿಸ್ಕೊಡುತ್ತೆ. ಸೊ ಸ್ಯಾಟಲೈಟ್ ಮೂಲಕ ಸಿಗುವಂತಹ ನಮ್ಮ ಜಾಗದ ಒಂದು ಫೋಟೋ ಸ್ಕ್ಯಾನಿಂಗ್ ಡೇಟಾ ನಮ್ಮ ಒಂದು ಜಮೀನಿನಲ್ಲಿ ಯಾವ ಜಾಗದಲ್ಲಿ ಯಾವ ಬೆಳೆಗೆ ತೊಂದರೆ ಆಗಿದೆ, ಯಾವ ಬೆಳೆಗೆ ತೊಂದರೆ ಆಗ್ತಾ ಇದೆ, ಇವೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ, ಅದಕ್ಕೆ ಒಂದು ಪರಿಹಾರವನ್ನ ಕೂಡ ಅದು ಸೂಚಿಸುತ್ತೆ ಸ್ನೇಹಿತರೆ. ಸೊ AI ಟೆಕ್ನಾಲಜಿ ಬಳಕೆಯಿಂದ ತಮ್ಮ ಒಂದು ಕೃಷಿಯಲ್ಲಿ 25% ನಷ್ಟು ಶ್ರಮ ಕಡಿಮೆ ಆಗಿದೆ ಅಂತ ಸ್ವತಃ ನಿತಿನ್ ಪಾಟೀಲ್ ಅವರು ಹೇಳಿರುವಂತದ್ದು. ಅವರು ಆಲ್ರೆಡಿ ಈಗ ಟೆಕ್ನಾಲಜಿಯನ್ನ ತಂತ್ರಜ್ಞಾನವನ್ನ
ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಸೊ ಕೃಷಿ ಅವಲಂಬಿತ ದೇಶವಾಗಿರುವಂತಹ ನಮ್ಮ ಭಾರತ ಈ ರೀತಿ ಟೆಕ್ನಾಲಜಿಗಳನ್ನ ಇಸ್ರೇಲ್ ಪದ್ಧತಿಯನ್ನ ಬಳಸ್ಕೊಂಡ್ರೆ ಇನ್ನಷ್ಟು ಯಶಸ್ಸು ಕಾಣೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ ಕೇಸ್ ನೀವು ಕೂಡ ಈ ಒಂದು ಇಸ್ರೇಲ್ ಪದ್ಧತಿಯನ್ನ ನೀವು ಕೂಡ ಅನುಸರಿಸ್ತಾ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಯಾವ ರೀತಿಯಾಗಿ ನಿಮ್ಮ ಒಂದು ಅಭಿಪ್ರಾಯ ಇದೆ ಅನ್ನುವಂಥದ್ದು. ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಇಸ್ರೇಲ್ ಮಾದರಿಯ ಒಂದು ಕೃಷಿ ಪದ್ಧತಿ ಬಗ್ಗೆ ಕಂಪ್ಲೀಟ್ ಕೋರ್ಸ್ ಇದೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ ಯಾವ ರೀತಿಯಾಗಿ ಇಸ್ರೇಲ್ ಪದ್ಧತಿಯನ್ನು ನಮ್ಮ ಕೃಷಿಯಲ್ಲಿ ನಾವು ಅಳವಡಿಸ್ಕೊಳ್ಬೇಕು, ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ, ಖರ್ಚು ಕಡಿಮೆ ಮಾಡೋದ್ರ ಜೊತೆಗೆ ಶ್ರಮ ಕೂಡ ಯಾವ ರೀತಿಯಾಗಿ ಕಡಿಮೆ ಮಾಡಿಕೊಂಡು ಅಧಿಕ ಇಳುವರಿಯನ್ನು ಅಧಿಕ ಲಾಭವನ್ನು ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಅನ್ನೋ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾರೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ.